अम्मा नन्न सायसी निन्न भक्तियाद भैरवी अन्याय मार्तिया अम्मा अम्मा नम्ग आशीर्वाद माडि मांगल्य तंदुकोट्टु नम्मिब्रु मद्वे नडेसिकोट्टिद्दे निन्ने अल्वम्मा ಭೈರವಿಗೆ ದೀರ್ಘ ಸುಮಂಗಲಿ ಭವ ಅಂತ ನೀನೇ ಆಶೀರ್ವಾದ ಮಾಡಿದ್ದೆ ಭೈರವಿಗೆ ಅನ್ಯಾಯ ಮಾಡೋದು ನ್ಯಾಯ ಅಲ್ಲಮ್ಮ ನ್ಯಾಯ ಅಲ್ಲ ಅಮ್ಮ ನಗಮ್ಮ ಯಾರನ್ನು ದೂರ ಮಾಡಬೇಡಮ್ಮ ನನ್ನ ಮಾತು ಕೇಳು ಈಗ ನನಗೆ ಬೇಕಾಗಿರುವುದು ನಿನ್ನ ಪ್ರಾಣವೇ ಹೊರತು ನ್ಯಾಯ ಧರ್ಮವಲ್ಲ ನಮ್ಮ ಕುಟುಂಬಕ್ಕೆ ಅನ್ಯಾಯ ಮಾಡಬೇಡಮ್ಮ ನನ್ನ ಬಿಟ್ಬಿಡಮ್ಮ ನಾನು ಬೇಕು ಅಂತ ಯಾವ ತಪ್ಪನ್ನು ಮಾಡಿಲ್ಲ ನನ್ನ ನಂಬಮ್ಮ ನಾನೇನು ಮಾಡಿಲ್ಲ ನಾಗಮ್ಮ ನನ್ನ ತಾಯಿ ಒಂಟಿ ಆಗಿಬಿಡ್ತಾಳಮ್ಮ ನನ್ನ ತಾಯಿ ಬಗ್ಗೆ ಯೋಚನೆ ಮಾಡಿದ್ರೆ ನನ್ನ ಪ್ರಾಣ ಹೋದ ಹಾಗೆ ಆಗುತ್ತಮ್ಮ ನಾನೇನು ಮಾಡಬೇಡ ನಾಗಮ್ಮ ನನ್ನ ತಾಯಿಗೋಸ್ಕರ ನನಗೇನು ಮಾಡಬೇಡ ನಾಗಮ್ಮ ಅಮ್ಮ ನಾಗಮ್ಮ ಅಮ್ಮ ನಮ್ಮ ಅಮ್ಮನಿಗೋಸ್ಕರ ನನ್ನ ಬಿಟ್ಬಿಡಮ್ಮ ನಾಗಮ್ಮ ನಾನು ಹೇಳೋದು ಕೇಳಮ್ಮ ನಾಗಮ್ಮ ನಮ್ಮ ಅಮ್ಮನಿಗೋಸ್ಕರ ನಾಗಮ್ಮ ನನ್ನ ಬಿಟ್ಬಿಡಮ್ಮ ನಿನ್ನ ಕೈ ಮುಗಿತೀನಮ್ಮ ನಾಗಮ್ಮ ನನ್ನ ಬಿಟ್ಬಿಡು ನಾಗಮ್ಮ ನಾನು ಏನು ಮಾಡಿಲ್ಲ ನಾಗಮ್ಮ ನನ್ನ ಅರ್ಥ ಮಾಡ್ಕೋ ಇವನು ಇಲ್ಲಿಯೇ ಕೆಲವು ದಿನಗಳು ಇರುವನು ಇವನು ತಪ್ಪಿಸಿಕೊಳ್ಳದೇ ಇರಲಿ ಎಂದೇ ಇವನನ್ನು ಇಲ್ಲಿಗೆ ಕರೆದುಕೊಂಡು ಬಂದಿರುವೆ ಇವನು ಎಲ್ಲಿಗೂ ಹೋಗದ ಹಾಗೆ ನೀವು ಕಾವಲು ಕಾಯುತ್ತಿರಿ ತಪ್ಪಿಸಿಕೊಳ್ಳಲು ನೋಡಿದರೆ ನಿಮ್ಮ ಪ್ರಾಣ ಹೋಗುವುದು ಅರ್ಥವಾಗಿದೆ ಅಲ್ಲವೇ ಅಮ್ಮ ನಾಗಮ್ಮ ನನ್ನ ಬಿಟ್ಬಿಡಮ್ಮ ನೀನು ಇಲ್ಲಿಂದ ತಪ್ಪಿಸಿಕೊಳ್ಳೋದು ಅಸಾಧ್ಯ ಅಮ್ಮಮ್ಮ ನಾಗಮ್ಮ ನಾನು ಹೇಳೋದು ಅರ್ಜುನನ್ನು ಹೇಗಾದರೂ ಸಾಯಿಸಿ ನಿನ್ನ ಬದುಕಿಸಿಕೊಳ್ಳುವೆ ಎಂದುಕೊಂಡಿದ್ದೆ ನೀನು ಬದುಕಿದರೆ ಮೊದಲಿನ ಹಾಗೆ ನಾವು ಮತ್ತೆ ಸಂತೋಷವಾಗಿರಬಹುದೆಂದು ಆಸೆಪಟ್ಟೆ ಆದರೆ ನಾನು ಅಂದುಕೊಂಡ ಹಾಗೆ ಆಸೆಪಟ್ಟ ಹಾಗೆ ಯಾವತ್ತೂ ನಡೆಯಲಿಲ್ಲ ನಿನ್ನನ್ನು ಬದುಕಿಸಿಕೊಳ್ಳಲಾರದೆ ಹೋಗುತ್ತಿದ್ದೇನೆ
ನಿನ್ನ ಕಾಪಾಡಿಕೊಳ್ಳಲಾಗದೇ ಇರುವುದಕ್ಕೆ ನನ್ನ ಮೇಲೆ ನನಗೆ ಅಸಹ್ಯವಾಗುತ್ತಿದೆ. ನಾನು ಸೋಲುತ್ತಿರುವುದಕ್ಕೆ ನನ್ನ ಕ್ಷಮಿಸು ಬಾಬ. ಅಮ್ಮ ನಾಗವೇಣಿ, ನೀನು ನಿನ್ನ ಮಾವನನ್ನು ಬದುಕಿಸಿಕೊಳ್ಳಲಾಗದೇ ಇರುವುದು ನಿನ್ನ ಸೋಲು ಅಲ್ಲಮ್ಮ. ಅಂದುಕೊಳ್ಳುವುದು, ಆಸೆ ಪಡುವುದು, ನಡೆಯದೆ ಹೋಗುವುದು ವಿಧಿಬರಹ ತಾಯಿ. ನಿನ್ನ ಮಾವ ಮಾಡಿರುವ ಪುಣ್ಯಫಲದಿಂದಾಗಿ ನೀನು ಆ ಅರ್ಜುನನನ್ನು ಸಾಯಿಸುವವರೆಗೂ ನಿನ್ನ ಮಾವನ ಪ್ರಾಣಕ್ಕೆ ಅಪಾಯ ಇರುವುದಿಲ್ಲ ಎಂದು ಮೃತ್ಯುದೇವತೆ ಹೇಳಿರುವಳಲ್ಲ. ಸಂಕಟ ಪಡಬೇಡ. ಈಗ ಅರ್ಜುನ್ ನನ್ನ ಬಂಧಿಯಾಗಿರುವುದಕ್ಕೆ ನಾನು ಅವನನ್ನು ಸಾಯಿಸದ ಹಾಗೆ ಯಾರು ಅವನನ್ನು ಕಾಪಾಡಲಾರರು. ಅವನನ್ನು ಸಾಯಿಸಿ ನಿನ್ನ ಬದುಕಿಸಿಕೊಳ್ಳುವೆ ಮಾವ. ಯಾರೂ ನನ್ನ ಹಿಡ್ಕೊಳ್ಳೋ ಪರಿಸ್ಥಿತಿಲಿಲ್ಲ. ಈ ಮಣಿನ ತಗೊಂಡು ಹೋಗಿ ಮಾತೆ ಕೊಟ್ರೆ ವಿಶ್ವಾಂಬರಿ ಮಾತೆ ಆತ್ಮ ಮನುಷ್ಯಳಾಗಿ ಬದಲಾಗುತ್ತೆ. ಈ ಮಣಿ ಸಹಾಯದಿಂದ ಮಾತೆ ದೇವಸ್ಥಾನದೊಳಗೆ ಹೋಗ್ತಾಳೆ. ಮಾತೆ ಹಿಂದೆ ನಾನು ಕೂಡ ದೇವಸ್ಥಾನದೊಳಗೆ ಹೋಗ್ತೀನಿ. ಅಲ್ಲಿರೋ ಸಂಪತ್ತನ್ನೆಲ್ಲ ತಗೊಂಡು ಬರಬಹುದು. ಮರ್ಯಾದೆಗೆ ಆ ಮಣಿನ ಕೊಡಿ. ಭೈರವಿ ಒಳಗೆ ಇದ್ದಾಳೆ. ನಾನೀಗ ಹೋಗಿ ಮಣಿ ತೋಳಕ್ ಪ್ರಯತ್ನ ಮಾಡಿದ್ರೆ ಆ ರೌಡಿಗಳಿಗಾಗಿದ್ದ ಗತಿನೇ ನನಗೂ ಆಗೋದು. ಅರ್ಜುನ್ ಬರ್ದಿದ್ರೆ ನಿಮ್ಮಮ್ಮ ಬದುಕಲ್ಲಮ್ಮ. ಹೋಗಿರ ಅರ್ಜುನ್ ಎಲ್ಲಿದ್ದಾನೋ, ಹೇಗಿದ್ದಾನೋ, ಏನಾಗಿ ಹೋಗಿದ್ದಾನೋ, ಇಷ್ಟಕ್ಕೂ ಬರ್ತಾನೋ ಇಲ್ವೋ ಗೊತ್ತಾಗ್ತಾ ಇಲ್ಲಮ್ಮ. ನಮ್ಗೆ ಯಾಕೆ ಹೀಗಾಗ್ತಾ ಇದೆ ಅಮ್ಮ? ಅಯ್ಯೋ ದೇವ್ರೇ. ಅಜ್ಜಿ ಅಜ್ಜಿ ಸಮಾಧಾನ ಮಾಡ್ಕೊ. ಆದಿತ್ಯ, ಆತಿಗೆ ಪರಿಸ್ಥಿತಿ ನೋಡಿದ್ರೆ ನಿಜವಾಗ್ಲೂ ಬೇಜಾರಾಗ್ತಿದೆ. ನಮ್ಮ ಕುಟುಂಬಕ್ಕೆ ಯಾಕಿಂತ ಕಷ್ಟಗಳು ಬರ್ತಿದೆಯೋ ಅರ್ಥ ಆಗ್ತಾ ಇಲ್ಲ. ಯಾರು ಆತಂಕ ಪಡೋ ಅಗತ್ಯ ಇಲ್ಲ. ಆತಿಗೆಗೂ ಏನಾಗಲ್ಲ, ಅರ್ಜುನ್ಗೂ ಏನಾಗಲ್ಲ. ನೀವು ಯಾರು ಸಂಕಟ ಪಡಬೇಡಿ. ನೀವೆಲ್ಲರೂ ನೊಂದ್ಕೊಳ್ಳೋದು ನೋಡಿದ್ರೆ ನನಗೂ ಕೂಡ ತುಂಬಾ ಸಂಕಟ ಆಗುತ್ತೆ. ತಡ್ಕೊಳಕ್ ಆಗ್ತಾ ಇಲ್ಲ. ಬದುಕಿದ್ದಾರೋ ಇಲ್ವೋ ಅನ್ನೋದು ಗೊತ್ತಿಲ್ಲ.
ಮಹಾದೇವ ಶಂಭೋ ಶಂಕರ. ಹರ ಹರ ಮಹಾದೇವ ಶಂಭೋ ಶಂಕರ. ಹರ ಹರ ಮಹಾದೇವ ಶಂಭೋ ಶಂಕರ. ಹರ ಹರ ಮಹಾದೇವ ಶಂಭೋ ಶಂಕರ. ಯಾರು ನೀವು? ಇವರು ಸಿದ್ಧಪುರುಷರು ಬಾವಾ. ಅಮ್ಮಂಗೆ ಹುಷಾರಿಲ್ಲದೆ ಇದ್ದಾಗ ಈ ಸಿದ್ಧಪುರುಷರೇ ಹಾಸ್ಪಿಟಲ್ಗೆ ಬಂದು ಅಮ್ಮ ಬದುಕೋ ಹಾಗೆ ಮಾಡಿದ್ರು. ಕ್ಷಮಿಸಿ ಸ್ವಾಮಿ, ನೀವು ಯಾರು ಅಂತ ಗೊತ್ತಿಲ್ಲದೆ ಹೀಗೆ ಹೇಳಿದೆ. ನೀವು ಈ ಕಡೆ ಬಂದಿದ್ಯಾಕೆ? ನಿಮ್ಮನೆ ಪರಿಸ್ಥಿತಿ ಅರ್ಥ ಆಗಿನೇ ಬಂದಿದ್ದೀನಿ. ಸ್ವಾಮಿ, ನಮ್ಮ ಪರಿಸ್ಥಿತಿ ಅರ್ಥ ಮಾಡ್ಕೊಂಡು ಇಲ್ಲಿಗೆ ಬಂದಿದ್ದೀರಾ ಅಂತ ಹೇಳ್ತಾ ಇದ್ದೀರಾ. ನಮ್ಮ ಸಮಸ್ಯೆಗೆ ನೀವೇ ಯಾವ್ದಾದ್ರು ದಾರಿ ತೋರಿಸಿ ಸ್ವಾಮಿ. ಆರೋಗ್ಯವಾಗಿದ್ದ ನಮ್ಮ ಮತ್ತೆ ಮಗಂಗೆ ಏನಾಗೋಯ್ತು ಅನ್ನೋ ಭಯದಲ್ಲಿ ಇಂಥ ಪರಿಸ್ಥಿತಿಯಲ್ಲಿದ್ದಾರೆ ಸ್ವಾಮಿ. ನನ್ನ ಮಾವನ ಆ ನಾಗಮ್ಮ ಬಂಧಿಸಿ ಎಲ್ಲೋ ತಗೊಂಡು ಹೋಗಿದ್ದಾಳೆ ಸ್ವಾಮಿ. ನನ್ನ ಮಾವನ್ನ ಏನ್ ಮಾಡಿದ್ಲು ಅಂತ ಗೊತ್ತಾಗ್ತಿಲ್ಲ ಸ್ವಾಮಿ. ನನ್ನ ಮಾವ ಏನಾದ್ರೋ ಎಲ್ಲಿದ್ದಾರೋ ಅಷ್ಟಕ್ಕೂ ಇದಾರೋ ಇಲ್ವೋ ಅನ್ನೋದು ಗೊತ್ತಿಲ್ಲ. ನಿಮಗೆ ಗೊತ್ತಿದ್ರೆ ಹೇಳಿ ಸ್ವಾಮಿ, ಹೇಳಿ. ನಿನ್ನ ಗಂಡ ಬದುಕೇ ಇದ್ದಾನಮ್ಮ. ಬದುಕಿದ್ದಾರ ಸ್ವಾಮಿ? ನನ್ನ ಮಾವ ಬದುಕಿದ್ದಾರ? ಎಲ್ಲಿದ್ದಾರೆ ಸ್ವಾಮಿ? ನನ್ನ ಮಾವ ಎಲ್ಲಿದ್ದಾರೆ? ದೇವಸ್ಥಾನದಲ್ಲಿದ್ದಾರ? ದೇವಸ್ಥಾನದಲ್ಲಿದ್ದಾರ ಹೇಳಿ ಸ್ವಾಮಿ, ಹೇಳಿ. ಎಲ್ಲಿದ್ದಾರೋ ಹೇಳಿ. ನಿನ್ನ ಗಂಡ ದೇವಸ್ಥಾನದಲ್ಲಿಲ್ಲಮ್ಮ. ಈ ಊರಿಗೆ ಕೊನೆಯಲ್ಲಿ ಕಾಡಿಗೆ ದೂರದಲ್ಲಿ ನಾಗರಕಟ್ಟೆ ಅನ್ನೋ ಪ್ರದೇಶ ಇದೆ. ನಾಗಮ್ಮ ನಿನ್ನ ಗಂಡನ್ನ ಆ ಪ್ರದೇಶದಲ್ಲಿ ಬಂಧಿಸಿದಾಳೆ. ಆ ನಾಗರಕಟ್ಟೆಯಲ್ಲಿ ಒಂದು ಪ್ರತ್ಯೇಕವಾದ ಜಾಗ ಇದೆ. ಆ ಜಾಗ ಎಲ್ಲ ಸರ್ಪಗಳಿಂದ ತುಂಬಿದೆ. ಆ ಸರ್ಪಗಳ ಮಧ್ಯೆ ನಾಗಮ್ಮ ನಿನ್ನ ಗಂಡನ್ನ ಬಂಧಿಸಿದಾಳೆ. ನಿನ್ನ ಗಂಡ ಬದುಕೇ ಇದ್ದಾನೆ, ಆದರೆ ಅವನು ಜೀವಂತವಾಗಿ ಹೊರಗೆ ಬರೋ ಅವಕಾಶವೇ ಇಲ್ಲ. ಚತುರ್ದಶಿ ಯೋಗದ ದಿನ ಯಮಗಂಡ ಕಾಲ ಇದೆ. ಆ ಸಮಯದಲ್ಲಿ ನಿನ್ನ ಗಂಡನ್ನ ಸಾಯಿಸ್ಬೇಕು ಅಂತಾನೆ ನಾಗಮ್ಮ ನಿನ್ನ ಗಂಡನ ಬಂಧಿಸಿದಾಳೆ. ಚತುರ್ದಶಿ ಯಮಗಂಡ ಕಾಲ ಹತ್ತಿರ ಆಗೋದ್ರೊಳಗೆ
ನಿನ್ನ ಗಂಡನ್ನ ನೀನು ಕಾಪಾಡಿಕೊಂಡ್ರೆ ನಿನ್ನ ಗಂಡ ಜೀವಂತವಾಗಿ ಬರ್ತಾನೆ, ಇಲ್ದಿದ್ರೆ ನಿನಗೆಂದಿಗೂ ನಿನ್ನ ಗಂಡ ಬದುಕಿ ಬರುವ ಅವಕಾಶವೇ ಇಲ್ಲ. ಸ್ವಾಮಿ, ಆ ನಾಗರಕಟ್ಟೆ ಎಲ್ಲಿದೆ ಸ್ವಾಮಿ? ನನ್ನ ಗಂಡನ ಬದುಕಿಸ್ಕೋಬೇಕು ಸ್ವಾಮಿ. ಆ ಜಾಗ ಎಲ್ಲಿದೆ ಅಂತ ನನಗೆ ಹೇಳಿ ಸ್ವಾಮಿ. ನಾನೇ ಹೋಗಿ ಹೇಗಾದ್ರೂ ನನ್ನ ಗಂಡನ ಬದುಕಿಸ್ಕೋತೀನಿ. ಅಲ್ಲಿಗೆ ಹೇಗೆ ಹೋಗ್ಬೇಕು ಹೇಳಿ ಸ್ವಾಮಿ, ಹೇಳಿ ಸ್ವಾಮಿ. ಆ ನಾಗರ ಕಟ್ಟೆ ಇರೋ ಪ್ರದೇಶಕ್ಕೆ ಹೋಗೋ ದಾರಿ ಯಾರಿಗೂ ಗೊತ್ತಿಲ್ಲ. ಕಾಡಿಗೆ ಹೋದ ನಂತರ ಆ ನಾಗರ ಕಟ್ಟೆ ಎಲ್ಲಿದೆ ಅಂತ ನಿನ್ನ ಮನಸ್ಸೇ ನಿನಗೆ ಹೇಳುತ್ತೆ. ನಿನ್ನ ಮನಸ್ಸು ಹೇಳೋ ದಾರಿಲಿ ನೀನು ಹೋದ್ರೆ ನಿನ್ನ ಗಂಡ ಇರೋ ಜಾಗಕ್ಕೆ ನೀನು ಸೇರ್ಕೋಬಹುದು. ಆದರೆ ಒಂದು ವಿಷಯ ನೆನ್ಪಿಟ್ಕೋ, ಆ ನಾಗರ ಕಟ್ಟೆ ಪ್ರವೇಶ ಮಾಡೋದು ಎಷ್ಟು ಕಷ್ಟನೋ ಅಲ್ಲಿಗೆ ಹೋದವರು ತಿರುಗಿ ಬರೋದು ಕೂಡ ಅಷ್ಟೇ ಕಷ್ಟ. ಪ್ರಾಣ ಉಳಿಸ್ಕೊಂಡು ಯಾರು ಬರಲಾರರು, ಏಕಂದ್ರೆ ಭಯಂಕರವಾದ ಕಾರ್ಕೋಟಕ ವಿಷ ಇರೋ ಸರ್ಪಗಳು ಆ ಪ್ರದೇಶದಲ್ಲಿ ಸಂಚರಿಸ್ತಾ ಇರ್ತವೆ. ಅವುಗಳಿಂದ ತಪ್ಪಿಸಿಕೊಂಡು ಯಾರು ಬದುಕಿ ಜೀವ ಉಳಿಸಿಕೊಂಡಿಲ್ಲ. ನಿನ್ನ ಗಂಡನ್ನ ಕಾಪಾಡಿಕೊಳ್ಳೋ ಜವಾಬ್ದಾರಿ ನಿನ್ನ ಮೇಲೆ ಇದೆ. ಆ ಜವಾಬ್ದಾರಿಯನ್ನ ಹೇಗೆ ನಿರ್ವಹಿಸ್ತೀಯ ಅನ್ನೋದು ನಿನ್ನ ಶಕ್ತಿ ಸಾಮರ್ಥ್ಯದ ಮೇಲೆ ಆಧಾರವಾಗಿರುತ್ತದೆ. ಇದಕ್ಕಿಂತ ಹೆಚ್ಚೇನು ಹೇಳಲಾರೆ. ಹರ ಹರ ಮಹಾದೇವ ಶಂಭೋ ಶಂಕರ, ಹರ ಹರ ಮಹಾದೇವ ಶಂಭೋ ಶಂಕರ, ಹರ ಹರ ಮಹಾದೇವ ಶಂಭೋ ಶಂಕರ, ಹರ ಹರ ಮಹಾದೇವ ಶಂಭೋ ಶಂಕರ. ಅಣ್ಣ, ನನ್ನ ಗಂಡನ್ನ ಹೇಗಾದ್ರೂ ಮಾಡಿ ಬದುಕಿಸ್ಕೋಬೇಕು, ಹೇಗಾದ್ರೂ ಬದುಕಿಸ್ಕೋಬೇಕು. ನನ್ನ ಮಾವಂಗೆ ಏನೂ ಆಗಲ್ಲ, ನಾನು ಬದುಕಿಸ್ಕೋತೀನಿ. ಕೊಳ್ಳೋದು ಅಸಾಧ್ಯ. ನೀನು ನಮ್ಮಿಂದ ತಪ್ಪಿಸ್ಕೊಳ್ಳಕ್ ನೋಡಿದ್ರೆ ನಮ್ಮ ವಿಷದ ಹಲ್ಲಿಗೆ ನೀನು ಬಲಿಯಾಗೋದು ತಪ್ಪೋದಿಲ್ಲ. ನಿನ್ನ ಪ್ರಾಣದ ಮೇಲೆ ಸ್ವಲ್ಪನಾದ್ರೂ ಆಸೆ ಇದ್ರೆ ಅಂತ ಹುಚ್ಚು ಪ್ರಯತ್ನಗಳನ್ನು ಮಾಡಬೇಡ.